ಅತಿವೃಷ್ಟಿಯಿಂದ ನಲುಗಿದ ಚಿಕ್ಕಮಗಳೂರು ಜಿಲ್ಲೆಗೆ ಕೊಡಗು ಮಾದರಿಯಲ್ಲಿ ವಿಶೇಷ ಪ್ಯಾಕೇಜ್ ನಿರೀಕ್ಷಿಸಿದ್ದ ಜಿಲ್ಲೆಗೆ ಕೊನೆಗೂ ನಿರಾಸೆಯಾಗಿದೆ. ಜಿಲ್ಲೆಯಲ್ಲಿ ಮಳೆಯ ಹಾನಿಯಿಂದ ಉಂಟಾದ ಭಾರೀ ನಷ್ಟದ ಪ್ರಸ್ತಾವನೆ ಸಲ್ಲಿಸಿದ್ದ ಚಿಕ್ಕಮಗಳೂರು ಜಿಲ್ಲಾಡಳಿತಕ್ಕೆ ಅನುದಾನ ನೀಡಿ ಮತ್ತೆ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಕಳೆದ 3 ತಿಂಗಳಿನಿಂದ ಶೃಂಗೇರಿ, ಎನ್ಆರ್ಪುರ, ಕೊಪ್ಪ, ಮೂಡಿಗೆರೆಗಳಲ್ಲಿ ಅಪಾರ ಹಾನಿ ಸಂಭವಿಸಿ ಕೋಟ್ಯಾಂತರ ನಷ್ಟ ಉಂಟಾಗಿತ್ತು. ಕಾಫಿ, ಅಡಿಕೆ, ಮೆಣಸು, ತೆಂಗು ಸೇರಿದಂತೆ ಬೆಳೆನಾಶ ಸಂಭವಿಸಿತ್ತು. ಈ ಎಲ್ಲಾ ಅನಾಹುತಗಳ ವರದಿ ಸಲ್ಲಿಸಿದ್ದ ಜಿಲ್ಲಾಡಳಿತ 25.13 ಕೋಟಿ ಅನುದಾನಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿತ್ತು. ಇದನ್ನ ಬಿಡುಗಡೆಗೊಳಿಸಿದ್ದ ರಾಜ್ಯ ಸರ್ಕಾರ ಕೊಟ್ಟಂತೆ ಮಾಡಿ ಮತ್ತೆ ಹಿಂಪಡೆದಿದೆ. ಇಂದು ಮತ್ತು ನಾಳೆ ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸದಲ್ಲಿರುವ ಸಿಎಂ ಕುಮಾರಸ್ವಾಮಿಗೆ ಜಿಲ್ಲೆಯ ಜನರಿಂದ ಪ್ರತಿಭಟನೆಯ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಆಯಾ ಇಲಾಖೆಗೆ ಯಾವ ಇಲಾಖೆ ಅಂತ ಹೇಳಿದರೆ ಆ ಇಲಾಖೆಗೆ ನಾನು ಎಲ್ಲ ಕ್ರೋಢೀಕರಿಸುತ್ತೇನೆ. ಈಗ ಎಷ್ಟು ಬಿಡುಗಡೆ ಆಗಿದೆ ಮಂಡಿಸ್ಬೇಕು, ಕೋಡಿನೇಟ್ ಮಾಡ್ತೀವಿ. ನಾಳೆ ನಾಡೋದ್ರಲ್ಲಿ ಫ್ರೈಡೇ ವಿಲ್ ಗೆಟ್ ಒನ್ ಫಿಗರ್. ಈ ತನಕ ಅಮೌಂಟ್ ಬಂದಂಗಂತೂ ಇಲ್ಲ. ಇನ್ನು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಚೇತನ್, ಒಂದು ಕಡೆಗೆ ಕೊಡಗು ಜಿಲ್ಲೆಗೆ ಅನುದಾನವೇನೋ ಬಂತು, ಅಲ್ಲಿ ತುಂಬಾ ನಷ್ಟ ಆಗಿದ್ರಿಂದ ಮಳೆಯಿಂದ, ಆದ್ರೆ ಚಿಕ್ಕಮಗಳೂರಿಗೂ ಕೂಡ ಅನುದಾನ ನೀಡಬೇಕು ಅಂತ ಜಿಲ್ಲಾಡಳಿತ ಹೇಳಿತ್ತು, ಆದ್ರೆ ಈಗ ಸರ್ಕಾರ ಕೊಟ್ಟಂತೆ ಮಾಡಿ ಈಗ ಮತ್ತೆ ವಾಪಸ್ ಪಡೆದಿದೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಸೌಮ್ಯ, ಏನಪ್ಪಾ ಅಂತಂದ್ರೆ, ಏನು ಕಳೆದ ಏನು 2 ತಿಂಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಸುರಿದಿತ್ತು. ಸಾಕಷ್ಟು ಅದರಲ್ಲೂ ಪ್ರಮುಖವಾಗಿ ಮಲೆನಾಡು ಜಿಲ್ಲೆಯ ಮಲೆನಾಡು ತಾಲೂಕುಗಳಾದಂತಹ ಏನು ಎನ್ಆರ್ಪುರ, ಕೊಪ್ಪ, ಶೃಂಗೇರಿ, ಮೂಡಿಗೆರೆ ಭಾಗದಲ್ಲಿ ಸಾಕಷ್ಟು ಅತಿವೃಷ್ಟಿ ಉಂಟಾಗಿ ಬೆಳೆಗಳು ನಾಶ ಆಗಿದ್ದು, ಮನೆಗಳು ಕುಸಿದು ಬಿದ್ದಿದ್ದು, ಏನು ಸಾಕಷ್ಟು ರಸ್ತೆಗಳು ಸಹ ಏನು ಕುಸಿದು ಬಿದ್ದಿದ್ದು, ನದಿಗಳು ಸಹ ಪ್ರವಾಹ ಮಟ್ಟದಿಂದ ಉಕ್ಕಿ ಹರಿದ ಪರಿಣಾಮ ಸಾಕಷ್ಟು ಹಾನಿಗೊಳಗಾಗಿತ್ತು. ಹೀಗಾಗಿ ಸುಮಾರು ಏನಪ್ಪಾ ಅಂದ್ರೆ ಹಲವಾರು ಕೋಟ್ಯಾಂತರ ರೂಪಾಯಿ ನಷ್ಟ ಸಂಭವಿಸಿತ್ತು. ಆದ್ರೆ ರಾಜ್ಯ ಸರ್ಕಾರ ಏನು ಕೊಡಗುನ್ನ ಮತ್ತೆ ಹಾಸನದ ಕೆಲವು ಭಾಗಗಳನ್ನ ಅತಿವೃಷ್ಟಿ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿತ್ತು. ಆದ್ರೆ ಚಿಕ್ಕಮಗಳೂರು ಜಿಲ್ಲೆಗೆ ಮಲತಾಯಿ ಧೋರಣೆಯನ್ನ ರಾಜ್ಯ ಸರ್ಕಾರ ಏನು ಮಲತಾಯಿ ಧೋರಣೆಯನ್ನ ತೋರಿತ್ತು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಏನಪ್ಪಾ ಅಂತಂದ್ರೆ ಜಿಲ್ಲಾಡಳಿತ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಹ 25 ಕೋಟಿ ಅನುದಾನವನ್ನ ಚಿಕ್ಕಮಗಳೂರು ಜಿಲ್ಲೆಗೆ ನೀಡಿತ್ತು. ಸುಮಾರು 200 ಕೋಟಿಗೂ ಹೆಚ್ಚು ಏನು ಪ್ರಸ್ತಾವನೆ ಸಲ್ಲಿಸಿದ್ದಕ್ಕೆ ಕೇವಲ 25 ಕೋಟಿಯನ್ನ ಅನುದಾನವನ್ನು ನೀಡಿತ್ತು. ಆದ್ರೆ ಕೊಟ್ಟಂತೆ ಮತ್ತೆ ಅದನ್ನ ಕೊಟ್ಟು ವಾಪಸ್ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪಂತಂದ್ರೆ 25 ಕೋಟಿಯನ್ನ ಕೊಟ್ಟು ನಂತರ ಸರ್ಕಾರ ಅದನ್ನ ವಾಪಸ್ ಪಡೆದು ಪ್ರತ್ಯೇಕವಾಗಿ ಆಯಾ ಏನು ಇಲಾಖೆಗಳಿಗೆ ಹಂಚಿಕೆ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ರಾಜ್ಯದಲ್ಲಿ ಇದನ್ನ ಈಗ ಇದೇ ರೀತಿ ಏನು ಬೇರೆ ಬೇರೆ ಏನು ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಅಥವಾ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಇದೇ ಈ ರೀತಿ ಬೇರೆ ಬೇರೆ ಇಲಾಖೆಗಳಿಗೆ ಹಂಚಿಕೆ ಮಾಡಿ ಎಲ್ಲೋ ಏನು ರೈತರ ಸಾಲವನ್ನ ಮನ್ನಾವನ್ನ ಎಲ್ಲಿ ಮಾಡ್ತು ಅಲ್ಲಿ ಅಲ್ಲಿಗೆ ಇದನ್ನ ಏನು ಇಲಾಖೆ ಬೇರೆ ಬೇರೆ ಇಲಾಖೆಗಳಿಗೆ ಅನುದಾನವನ್ನು ನೀಡಿ ಅದನ್ನ ತೇಪೆ ಹಚ್ಚುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಅನ್ನೋ ಮಾತುಗಳು ಸಹ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಯಾವುದೇ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆಗಿರ್ಬೋದು ಅದು ಜಿಲ್ಲಾಡಳಿತ ಅಥವಾ ಜಿಲ್ಲಾಧಿಕಾರಿಯವರ ಏನು ಅಕೌಂಟ್ಗೆ ಬರ್ತಾ ಇತ್ತು, ಅಲ್ಲಿಂದ ಆ ಹಣವನ್ನ ಹಂಚಲ್ಪಡಲಾಗ್ತಿತ್ತು. ಆದ್ರೆ ಏಕಾಏಕಿ ಜಿಲ್ಲಾಡಳಿತದ ಅಕೌಂಟ್ಗೆ 25 ಕೋಟಿ ಹಣವನ್ನ ಹಾಕಿ ಅದನ್ನ ವಾಪಸ್ ಪಡೆದು ಪ್ರತ್ಯೇಕವಾಗಿ ಆಯಾ ಇಲಾಖೆಗೆ ಹಂಚಿಕೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನವನ್ನ ಮೂಡಿರ್ತಕ್ಕಂಥದ್ದು. ಯಾಕಪ್ಪಂತಂದ್ರೆ ಸಾಲ ಮನ್ನಕ್ಕೆ ಸಾಕಷ್ಟು ಏನು ಪ್ರಯತ್ನ ಮಾಡಿ ಸಾಲ ಮನ್ನಾ ಮಾಡಿತ್ತು, ಅದಕ್ಕೆ ತೇಪೆ ಹೆಚ್ಚುವ ಕೆಲಸ ಇದ್ರೆ ಏನು ಬೇರೆ ಬೇರೆ ಇಲಾಖೆಗಳಿಗೆ ಹಣವನ್ನು ನೀಡಿದಂತೆ ಆಗ್ಬೇಕು ಮತ್ತೆ ಅತಿವೃಷ್ಟಿ ಹಣವನ್ನು ಕೊಟ್ಟಂತೆ ಆಗ್ಬೇಕು ಅನ್ನೋ ರೀತಿ ರಾಜ್ಯ ಸರ್ಕಾರ ನಟಿಸಿದೆ ಅನ್ನೋ ಮಾತುಗಳು ಸಹ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಸೌಮ್ಯ. ಹಾಗೆ ಇವತ್ತು ಸಂಜೆ ಈಗ ಸಿಎಂ ಕುಮಾರಸ್ವಾಮಿ ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸಕ್ಕೆ ತೆರಳುತ್ತಾರೆ. ಸೊ ಈ ಸಮಯದಲ್ಲಿ ಅಲ್ಲಿ ಪರಿಸ್ಥಿತಿ ಹೇಗಿರಲಿದೆ ಅಂತ, ಯಾಕಂದ್ರೆ ಈಗ ಈ ರೀತಿ ಮಾಡಿರುವಂತದ್ದು ಜನರಿಂದ ಅವರಿಗೆ ಪ್ರತಿಭಟನೆಯ ಬಿಸಿ ತಟ್ಟಬಹುದಾ ಅಂತ? ಖಂಡಿತವಾಗ್ಲೂ ಸೌಮ್ಯ, ಏನಪ್ಪಾ ಅಂತಂದ್ರೆ 2 ರೀತಿ ಪ್ರತಿಭಟನೆಯ ಬಿಸಿ ತಟ್ಟುವ ಲಕ್ಷಣಗಳು ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾದ್ಯಂತ ಇವತ್ತು ಇದು ಕುಮಾರಸ್ವಾಮಿ ಅವರ ದಂಗೆ ಹೇಳಿಕೆ ವಿಚಾರ ಸಂಬಂಧಪಟ್ಟರೆ ಈಗಾಗಲೇ ಜಿಲ್ಲಾದ್ಯಂತ ಪ್ರತಿಭಟನೆ ಇವತ್ತು ನಡೀತಾ ಇರ್ತಕ್ಕಂಥದ್ದು, ನಾಳೆಗೂ ಸಹ ಇದು ಮುಂದುವರಿಯುವ ಕುಮಾರಸ್ವಾಮಿ ಜಿಲ್ಲೆಗೆ ಆಗಮಿಸಿದ ಸಂದರ್ಭದಲ್ಲೂ ಸಹ ಪ್ರತಿಭಟನೆ ಅಥವಾ ಆಕ್ರೋಶ ವ್ಯಕ್ತವಾಗುವ ಲಕ್ಷಣಗಳು ಕಾಣ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ರೈತರು ಮತ್ತೆ ಮಲೆನಾಡು ಭಾಗದ ಸಾವಿರಾರು ಜನ ರೈತರು ಅತಿವೃಷ್ಟಿಗೆ ಹೆಚ್ಚು ಅನುದಾನವನ್ನು ನೀಡಬೇಕು, ಚಿಕ್ಕಮಗಳೂರನ್ನು ಸಹ ಅತಿವೃಷ್ಟಿ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಸಾಕಷ್ಟು ರೈತರು ಸಹ ನಾಳೆ ಏನು ಕುಮಾರಸ್ವಾಮಿ ಅವರಿಗೆ ಮನವಿಯನ್ನ ಸಲ್ಲಿಸುವ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಏನು ಕಾಫಿ ಮತ್ತೆ ಮೆಣಸು ನಾಶ ಉಂಟಾಗಿತ್ತು. ಸಾಕಷ್ಟು 1 ಕೋಟ್ಯಾಂತರ ರೂಪಾಯಿ ಕಾಫಿ ಮತ್ತೆ ಮೆಣಸು ನೆಲಕಚ್ಚಿದ ಪರಿಣಾಮ ಕಾಫಿ ಬೆಳೆಗಾರರು ಆತಂಕಕ್ಕೆ ಒಳಗಾಗಿದ್ರು. ಈ ಮೂಲಕ ಅವರು ಸಹ ತಮ್ಮ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ನಾಳೆ ಚಿಕ್ಕಮಗಳೂರಿಗೆ ಕುಮಾರಸ್ವಾಮಿ ಅವರು ಆಗಮಿಸುವ ವೇಳೆಯಲ್ಲಿ ಅತಿವೃಷ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಹಣವನ್ನ ನೀಡಬೇಕು ಅನ್ನೋ ಏನು ಮಾಹಿತಿ ಮತ್ತೆ ಬೇಡಿಕೆಯನ್ನ ರೈತರು
ಸ್ಥಳೀಯರು ಇಡುವಂತಹ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದೆ ಸೌಮ್ಯ. ಓಕೆ, ಧನ್ಯವಾದ ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.